ಈ ಕ್ಷಣದವರೆಗೂ ಸಂಪುಟ ಸೇರುವಂತಹ ಕನಸು ನನಸಾಗಿಲ್ಲ. ಮಿತ್ರ ಮಂಡಳಿಗೆ ರಮೇಶ್ ಜಾರಕಿಹೊಳಿ ವಾಟ್ಸ್ಆಪ್ ಸಂದೇಶವನ್ನ ಕಳಿಸಿದ್ದಾರೆ. ಈ ಕ್ಷಣದವರೆಗೂ ಅವರ ಸಂಪುಟ ಸೇರುವ ಕನಸು ನನಸಾಗಿಲ್ಲ. ಕಾದು ನೋಡುವಂತಹ ತಂತ್ರಕ್ಕೆ ಈಗ ಮಿತ್ರ ಮಂಡಳಿ ಶರಣಾದಂತೆ ಕಾಣಿಸ್ತಾ ಇದೆ. ಮಿತ್ರ ಮಂಡಳಿಗೆ ರಹಸ್ಯ ಸಂದೇಶವನ್ನ ರಮೇಶ್ ಜಾರಕಿಹೊಳಿ ರವಾನೆ ಮಾಡಿದ್ದಾರೆ. ಅದರಲ್ಲಿ ಅವರು ಹೇಳಿರೋದು, ಜಸ್ಟ್ ವೇಟ್ ಅಂಡ್ ಸಿ, ಇಂದು ರಾತ್ರಿ ಸಭೆ ಸೇರೋಣ, ಮುಂದೇನಾಗುತ್ತೆ ಅಂತ ನೋಡಿ ನಿರ್ಧಾರವನ್ನ ಕೈಗೊಳ್ಳೋಣ, ಅಲ್ಲಿಯವರೆಗೂ ಕಾದು ನೋಡುವಂತಹ ತಂತ್ರಕ್ಕೆ ಮೊರೆ ಹೋಗೋಣ ಅನ್ನುವಂತಹ ಒಂದು ಸಂದೇಶವನ್ನ ಮಿತ್ರ ಮಂಡಳಿಗೆ ರಮೇಶ್ ಜಾರಕಿಹೊಳಿ ರವಾನೆ ಮಾಡಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಸೂದ್. ಮಸೂದ್, ರಮೇಶ್ ಜಾರಕಿಹೊಳಿ ಅವರ ಒನ್ ಲೈನ್ ಆನ್ಸರ್ ಏನು ಮಿತ್ರ ಮಂಡಳಿಗೆ? ಈಗ ರಮೇಶ್ ಜಾರಕಿಹೊಳಿ ಅವರು ಮತ್ತು ಮಿತ್ರ ಮಂಡಳಿ ಎಲ್ಲ ಸದಸ್ಯರು ಕೂಡ ಸೇರಿಕೊಂಡು ಒಂದು ರಹಸ್ಯ ಸಭೆ ಮಾಡೋದಕ್ಕೆ ಮುಂದಾಗಿದ್ದಾರೆ ದಿವ್ಯಾ. ಏನಂತಂದರೆ ಈಗ ಯಡಿಯೂರಪ್ಪನವ್ರನ್ನ ಭೇಟಿ ಮಾಡೋದಕ್ಕೆ ಅಮಿತ್ ಶಾ ಅವರು ಸತಾಯಿಸ್ತಾ ಇದ್ದಾರೆ. ಅವರು ಕೂಡ ನಿರಂತರವಾಗಿ ಸಭೆ ರ್ಯಾಲಿಗಳಲ್ಲಿ ಪಾಲ್ಗೊಳ್ತಿದ್ದಾರೆ, ಹಾಗಾಗಿ ಭೇಟಿ ಆಗ್ತಿಲ್ಲ. ಆದರೆ ಇಲ್ಲೇನು ಮೆಸೇಜ್ ಬಂದಿದೆ ಅಂದರೆ ಅವರು ಸತಾಯಿಸ್ತಾ ಇದ್ದಾರೆ ಅಂತ. ಇಷ್ಟು ದಿನಗಳ ಈ 2 ತಿಂಗಳಲ್ಲಿ ಅವರ ಧೋರಣೆ ನೋಡಿ ಇವತ್ತು ಕೂಡ ಸತಾಯಿಸ್ತಾ ಇದ್ದಾರೆ ಭೇಟಿಗೆ ಅನ್ನುವಂತಹ ಮೆಸೇಜ್ ಇಲ್ಲಿ ಪಾಸ್ ಆಗಿದೆ. ಈ ಹಿನ್ನೆಲೆಯಲ್ಲಿ ಮಿತ್ರ ಮಂಡಳಿ ಶಾಸಕರಲ್ಲಿ ಒಂದು ಆತಂಕ ಮನೆ ಮಾಡಿದೆ. ಈಗಲೂ ಕೂಡ ಸಚಿವ ಸಂಪುಟ ವಿಸ್ತರಣೆ ಆಗೋದಿಲ್ವಾ, ನಾವ್ಯಾರೂ ಸಚಿವರು ಆಗಲ್ವಾ ಅನ್ನುವಂತಹ ಆತಂಕ ಅವರಲ್ಲಿ ಮನೆ ಮಾಡಿದೆ. ಈ ಒಂದು ಆತಂಕವನ್ನು ಓಡಿಸುವಂಥ ಪ್ರಯತ್ನಕ್ಕೆ ಕಸರತ್ತಿಗೆ ರಮೇಶ್ ಜಾರಕಿಹೊಳಿ ಅವರು ಕೈ ಹಾಕಿದ್ದಾರೆ. ಅವರು ಒಂದು ಮೆಸೇಜನ್ನು ತಮ್ಮ ಮಿತ್ರ ಮಂಡಳಿ ಸದಸ್ಯರಿಗೆ ರವಾನೆ ಮಾಡಿದ್ದಾರೆ. ಯಾರೂ ಕೂಡ ಆತಂಕ ಅಧೈರ್ಯಗೊಳ್ಳಬೇಡಿ, ಯಾರೂ ಕೂಡ ಭಯ ಪಡಬೇಡ್ರಿ, ಏನೂ ಆಗೋದಿಲ್ಲ, ನಾವೆಲ್ಲರೂ ಕೂಡ ಸಚಿವರಾಗೋದು ಖಚಿತ, ಕೊಟ್ಟ ಮಾತಂತೆ ಈ ಸರ್ಕಾರ ನಡ್ಕೊಳ್ಳಬೇಕಾಗುತ್ತೆ. ಆದರೆ ಇವತ್ತಿನ ಭೇಟಿ ಆಗಲಿ ಆಗದೇ ಇರಲಿ, ಅನಂತರ ನಾವು ಚರ್ಚೆ ಮಾಡೋಣ. ಅಲ್ಲಿವರೆಗೂ ಅಂದರೆ ಅಮಿತ್ ಶಾ ಭೇಟಿ ಮಾಡಿ ಯಡಿಯೂರಪ್ಪನವರು ಏನು ಮಾತುಕತೆ ನಡೆಸ್ತಾರೆ ಅಲ್ಲಿವರೆಗೂ ಕೂಡ ನಾವು ವೇಟ್ ಮಾಡಲೇಬೇಕು, ಅಲ್ಲಿವರೆಗೂ ವೇಟ್ ಆ್ಯಂಡ್ ಸಿ ಅನ್ನುವಂತಹ ಮೆಸೇಜನ್ನು ರವಾನೆ ಮಾಡಿದ್ದಾರೆ. ಜೊತೆಗೆ ಇವತ್ತು ರಾತ್ರಿ ಒಂದು ಗುಪ್ತ ಸ್ಥಳದಲ್ಲಿ ಎಲ್ಲರೂ ಕೂಡ ಸೇರೋಣ, ಸಭೆ ಮಾಡೋಣ, ಮುಂದಿನ ನಡೆಬೇಕು ಚರ್ಚೆ ಮಾಡೋಣ ಅನ್ನುವಂತಹ ಮೆಸೇಜನ್ನು ಕೂಡ ಪಾಸ್ ಮಾಡಿದ್ದಾರೆ. ಆ ಹಿನ್ನೆಲೆಯಲ್ಲಿ ಎಲ್ಲ ಮಿತ್ರ ಮಂಡಳಿ ಶಾಸಕರು ಕೂಡ ಇವತ್ತು ರಾತ್ರಿ ಗುಪ್ತ ಸ್ಥಳಕ್ಕೆ ಬರುವುದಕ್ಕೆ ಎಲ್ಲರೂ ಸಿದ್ಧ ಆಗ್ತಿದ್ದಾರೆ. ಅದಕ್ಕೂ ಮುನ್ನ ಎಲ್ಲರೂ ಕೂಡ ತಮ್ಮ ನಿರೀಕ್ಷೆಯನ್ನು ತಮ್ಮ ಚಿತ್ತವನ್ನು ದೆಹಲಿಯತ್ತ ನೆಟ್ಟು ಕೂತಿದ್ದಾರೆ ದಿವ್ಯ. ಬಟ್ ಮೊನ್ನೆ ರಮೇಶ್ ಜಾರಕಿಹೊಳಿ ಮಾತನಾಡುವಂತಹ ಸಂದರ್ಭದಲ್ಲಿ ಒಂದು ಮಾತು ಹೇಳ್ತಾರೆ, 4 ತಿಂಗಳು ತಡ ಆದರೂ ಪರವಾಗಿಲ್ಲ, ಎಲ್ರಿಗೂ ಕೂಡ ಸಂಪುಟದಲ್ಲಿ ಸೇರ್ಪಡೆಗೊಳಿಸಬೇಕು, ಎಲ್ರಿಗೂ ಮಂತ್ರಿಗಿರಿ ಕೊಡಬೇಕು ಅಂತ. ಸೊ ಈ ವಿಚಾರವೇ ಇಲ್ಲಿ ಪ್ರಮುಖವಾಗಿ ಚರ್ಚೆ ಆಗಬಹುದು ಅಂತ ಅನ್ಸುತ್ತಾ ದಿವ್ಯ? ಅವರು ಇಲ್ಲಿ ಯಾರಲ್ಲೂ ಕೂಡ ತಾಳ್ಮೆ ಸಹನೆ ಈಗ ಉಳಿದಿಲ್ಲ. ಈಗಾಗಲೇ ಅವ್ರು ಗೆದ್ದು 2 ತಿಂಗಳಾಗ್ತಾ ಬರ್ತಿದೆ, ಇನ್ನೂ ಕೂಡ ಅವರು ಸಚಿವರಾಗಿಲ್ಲ. ಗೆದ್ದ 24 ಗಂಟೆಯಲ್ಲಿ ಸಚಿವರಾಗಿ ಮಾಡ್ತೀವಿ ಅಂತ ಯಡಿಯೂರಪ್ಪ ಭರವಸೆ ಕೊಟ್ಟಿದ್ರು, ಇನ್ನೂ ಕೂಡ ಸಚಿವರಾಗಿಲ್ಲ. ಕಾಂಗ್ರೆಸ್ JDS ಸಮ್ಮುಖದಲ್ಲಿ ದೊಡ್ಡ ಮುಖಭಂಗ ಕೂಡ ಆಗ್ತಾ ಇದೆ, ಕ್ಷೇತ್ರಗಳಲ್ಲೂ ಕೂಡ ಮುಖಭಂಗ ಆಗ್ತಿದೆ. ಆದರೆ ಮ್ಯಾನೇಜ್ ಮಾಡೋದಕ್ಕಾಗಿ ಆಗಿರುವಂಥ ಮುಜುಗರವನ್ನು ಬ್ಯಾಲೆನ್ಸ್ ಮಾಡುವ ನಿಟ್ಟಿನಲ್ಲಿ ಇನ್ನು 1 ತಿಂಗಳಾಗಲಿ 15 ದಿನ ಆಗಲಿ ಏನೂ ಅರ್ಜೆಂಟ್ ಇಲ್ಲ ಅನ್ನುವಂಥ ಹೇಳಿಕೆಗಳನ್ನ ಕೊಡ್ತಿದ್ದಾರೆ ಅಷ್ಟೇ, ಅದು ಅವ್ರ ಸಮಾಧಾನಕ್ಕಷ್ಟೇ. ಆದರೆ ಆಂತರಿಕವಾಗಿ ಎಲ್ಲರೂ ಕೂಡ ತಾಳ್ಮೆ ಕೆಟ್ಕೊಂಡಿದ್ದಾರೆ, ಎಲ್ಲರೂ ಕೂಡ ಬೇಸರಗೊಂಡಿದ್ದಾರೆ. ಅವ್ರಿಗೆ ಈಗ ಆಗಲೇಬೇಕು ಸಚಿವರಾಗಿ, ಈ ತಿಂಗಳಂತದಲ್ಲೇ ಆಗಲೇಬೇಕು. ಆದರೆ ಇವತ್ತು ಭೇಟಿ ಆಗದ, ಇವತ್ತು ಮಾತುಕತೆ ಫೈನಲ್ ಆಗದ ಹಿನ್ನೆಲೆಯಲ್ಲಿ ಇನ್ನೊಂದು ಸ್ವಲ್ಪ ದಿನ ಕಾದು ನೋಡುವ ತಂತ್ರ ಅನುಸರಿಸಬಹುದು ದಿವ್ಯ. ಥ್ಯಾಂಕ್ ಯು ಮಸೂದ್, ನಿಮ್ಮೆಲ್ಲ ಮಾಹಿತಿಗೆ. ಹಾಗಿದ್ರೆ ರಮೇಶ್ ಜಾರಕಿಹೊಳಿ ಏನ್ ಹೇಳಿದ್ದಾರೆ ಹಿಂದೆ ನೋಡೋಣ. ಇವರು ಡ್ರಾಪ್ ಮಾಡ್ತಾರೆ, ಇವ್ರು ಮಾಡ್ತಾರೆ ಗೊತ್ತಾಗಬೇಕಲ್ಲ, ನನಗೆ ಗೊತ್ತು, ಈವರೆಗೆ ಗೊತ್ತಿಲ್ಲ, ನಾನು ಈವರೆಗೆ ಯಾರು ಕೇಳಲ್ಲ. ಹನ್ನೊಂದು ಜನ ಮಾಡಬೇಕು, ನಮ್ಗೆ ಗೊತ್ತಾ ಇದೆ ಮಾಡಬೇಕು, ಯಾಕಂದ್ರೆ ನಾವು 11 ಜನ ತ್ಯಾಗ ಮಾಡಿದ್ವಿ, ನಾವೆಲ್ಲ ರಾಜೀನಾಮೆ ಕೊಟ್ಟಿವಿ, ರಿಸ್ಕ್ ತೊಗೊಂಡ್ವಿ, ಮಾಡಬೇಕು. ಸೋತಾರ ಬಗ್ಗೆ ನಾವು ಮಾಡಬೇಕು, ಮನವಿ ಮಾಡ್ಕೋದ್ರೆ ಅವ್ರ ಅಂತಿಮ ತೀರ್ಮಾನ ಹೈಕ್ ಮಾಡಿಬಿಡ್ತಾರೆ. ಒಗ್ಗಟ್ಟಿಲ್ಲ, ಹಿಂದೆ 15 ಜನ ಏನು ಹೋಗಿದ್ರು, ಆ ಒಗ್ಗಟ್ಟು ನಿಮ್ಮಲ್ಲಿ ಉಳಿದಿಲ್ಲ. ಈಗ 50 ಜನ ಅದು, ನಾವು 50 ಜನ ಅದು, 17 ಜನ ಅದು, ಅದೇನಲ್ಲ ಸುಮ್ಮನೆ ಎಲ್ಲ ಯಾರು ಯಾರು ರಾಜಕೀಯ ದೊಂಬರಾಟದ ನಡುವೆ ರಾಜ್ಯದಲ್ಲಿ ಅಭಿವೃದ್ಧಿ ಆಗ್ತಾ ಇಲ್ಲ, ಆಡಳಿತ ಎಲ್ಲ ಕುಸಿತ ಹೋಗ್ತಾ ಇದೆ, ಯಾರು ಅದ್ರ ಬಗ್ಗೆ ಯಾರು ತಲೆ ಕೆಡಿಸ್ಕೊಳ್ತಾರಲ್ಲ ಸರ್? ಒಳ್ಳೆ ಒಳ್ಳೆ ಪ್ರಶ್ನೆ ಇದೆ, ರಾಜ್ಯ ಎಲ್ಲ ಪ್ರಸ್ತಾವ ಮಾಡಿ ಸ್ವಲ್ಪ. ನನಗೆ ನಾನು ಒಬ್ಬ ಸಾಮಾನ್ಯ ಶಾಸಕ, ಇದನ್ನು ಮಂತ್ರಿಗಳಿಗೆ ಅವ್ರು ಕೇಳಬೇಕು, ಅವ್ರು ಕೇಳಿ, ಅದು ನನಗೆ ಒಳ್ಳೆ ಪ್ರಶ್ನೆ, ಇದನ್ನ ದಯವಿಟ್ಟು ಅದನ್ನು ಪ್ರಸ್ತಾವ ಮಾಡಿ. ನಿಮ್ಮ 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 ಪರಿಸ್ಥಿತಿಯನ್ನ ಕಾಂಗ್ರೆಸ್ ಮತ್ತು JDS ನಾಯಕರು ಹೇಳ್ತಾರೆ, ಸೋತವರ್ಗೂ ಸಚಿವ ಸ್ಥಾನ ಕೊಡಬೇಕು, ರಮೇಶ್ ಜಾರಕಿಹೊಳಿ ಜೊತೆ ಎಲ್ಲ ರಾಜ್ಯವನ್ನು ಕೊಟ್ಟಿರುವಂಥದ್ದು, ಈಗ ಅವ್ರ ಪರಿಸ್ಥಿತಿ ಬೀದಿಗೆ ಬಂದಂಗಾಗಿದೆ ಅಂತ ಬೀದಿಗೆ ಕಾಂಗ್ರೆಸ್ ಬೀದಿಗೆ ಬಂದಾರ, ಅವರು ಅವರು ನಿರುದ್ಯೋಗಿದಾರ, ಅವ್ರು ಗುಡಿ ಗುಂಡಾರ ಬಿಡ್ತಾರ, ಕೆಲಸ ಇಲ್ಲ ಅವ್ರಿಗೆ, ರಾಜ್ಯದ ಅಭಿವೃದ್ಧಿ ಗೊತ್ತಿಲ್ಲ, ತಮ್ಮ ಸ್ವಯಂ ಬಡದಾಡ್ತಾರೆ. ಪಕ್ಷಾಂತರಿಗಳಿಗೆ ಸರಿಯಾದ ಶಿಕ್ಷೆ ಆಗ್ತಿದೆ ಅಂತ ಹೇಳಿದ್ದಾರೆ ಸಿದ್ದರಾಮಯ್ಯ. ಸಿದ್ದರಾಮಯ್ಯ ಅವ್ರ ಬಗ್ಗೆ ನಾ ಕಾಮೆಂಟ್ಸ್ ಮಾಡಲ್ಲ, ಅವ್ರ ಬಗ್ಗೆ ಒಳ್ಳೆಯ ಅಭಿಪ್ರಾಯ ನೋಡಿ
ಸಮ್ಮಿಶ್ರ ಸರ್ಕಾರ ಒಳ್ಳೆಯ ಒಳ್ಳೆಯ ಬುದ್ಧಿ ಕಳಿಸಿದ್ರು, ಅದಕ್ಕೆ ಅದಕ್ಕೆ ನಾವು ಹೆಮ್ಮೆ ಅದು. ಸರ್ ಇನ್ನೊಂದು ಹೇಳಿದೆ, ಬೆಳಗಾವಿ 3 ಡಿ ಸಿ ಎಂ ಸ್ಥಾನ ಅಂತ ಬಿಟ್ಟು ಅದನ್ನೇ ಅದನ್ನು ದೊಡ್ಡದು ಮಾಡಬೇಡಿ. ನೀವು ಹೇಳಿದಕ್ಕೆ ಉತ್ತರ ಇದ್ದೀನಿ, ಅವ್ರು ಹೇಳಿದಕ್ಕೆ ಒಂದು ಅದನ್ನು ದೊಡ್ಡ ಮಾಡಿ, ನೀವು ಅದನ್ನ ದೊಡ್ಡ ಮಾಡಬೇಡಿ. ಎಲ್ಲ ನಾವು ನೀವು ಸರ್ ಎರಡು ಒಂದು ವಸ್ತು ದೊಡ್ಡದು ಮಾಡಕ್ಕೆ ಹೋಗ್ಬೇಡಿ. ನಾವು 2 ಮಾಡಿದ್ರು, 3 ಮಾಡಿದ್ರು, 3 ಕಡಿಮೆ ಮಾಡಿದ್ರು, ಇನ್ನೂ 5 ಮಾಡಿದ್ರೆ ಗೊತ್ತಿಲ್ಲ. ಅವ್ರು ಅಂತಿಮ ವರಿಷ್ಠರು ತೋತರ, ಯಡಿಯೂರಪ್ಪ ತೋತರ. ನೋಡ್ರಿ, ನನಗೆ ಎಲ್ಲಿ ಯಾರು ಬೇಡ ಸ್ವಾಮಿ, ನಾನು ಮೊದಲೇದಾಗಿ ದೇವ್ರ ಸರಿಯಾದನ್ನ ಕ್ಲೇಮ್ ಮಾಡಿಲ್ಲ. ಇವತ್ತು ನೀವು ಕೊಟ್ರೆ ಯಾರು ಬೇಡತ್ತಾರ, ನಿಮ್ಗೆ ಕೊಟ್ರೆ ಬೇಡತ್ತೀರ, ಅದೇ ಸಂಬಂಧ ಇಲ್ಲ ಕೊಟ್ರೆ. ನೀವು ಅದೇ ಸಂಬಂಧ ಇಲ್ಲ, ಅಲ್ಲ ತಪ್ಪು. ನಾವೆಲ್ಲ ಗುಂಪು ಒಂದೇ, ಎಲ್ಲರೂ ಲೀಡ್ರೆ, ನಾವೆಲ್ಲರೂ ಲೀಡ್ರೆ, ಒಬ್ಬ ಲೀಡ್ರ್ ರಮೇಶ್ ಜಾರಕಿಹೊಳಿ ಆಗಿಲ್ಲ, ಎಲ್ಲ ಕೂಡಿ ಆಗಿದೆ, ತಪ್ಪು. ನೇತೃತ್ವ ವಹಿಸ್ಕೊಂಡು ನೇತೃತ್ವ ಸಂಬಂಧ ಎಲ್ಲರೂ ನೇತೃತ್ವ. ಒಂದು ದಿವಸ ನಾವು ಇದ್ದಾಗ ಮತ್ತೆ ಮತ್ತೆ ನಮ್ಮ ಊರಲ್ಲಿದ್ದ ಮತ್ತೊಬ್ಬ ಲೀಡ್ ಸಿಗೋದು, ಅದೆಲ್ಲ ಎಲ್ಲ ಲೀಡ್ರು ನಾವು ಎಲ್ಲರೂ 17 ಜನ ಲೀಡ್ರು, ಎಲ್ಲರೂ ಒಬ್ಬರೇ ಒಬ್ಬ. ನೋಡಿ ಅದ ಸುಳ್ಳು ನೋಡ್ರಿ, ಅಲ್ಲಿ ಸಿ ಎಮ್ ದೊಡ್ಡ ಭಾಳಷ್ಟು ಸಮಸ್ಯೆ ಅದಾವೆ ಅಲ್ಲಿ, ಅವ್ರದಲ್ಲಿ ಬೀಜ ಇದಾರೆ, ಅದನ್ನು ತಪ್ಪಿಲ್ಲ. ಯಡಿಯೂರಪ್ಪ ಮಹಾನಾಯಕರು, ಅವ್ರು ಕೇಳಿದ ತಕ್ಷಣ ಕೊಡ್ತಾರೆ, ಅವರೇ ಹೋಗಿರಲಿಲ್ಲ, ಅವರೆಲ್ಲ ಕೆಲಸ ಮಾಡ್ತಾರೆ, ಒಳ್ಳೆ ಕೆಲಸ ಮಾಡ. ಇನ್ನೂ ಒಂದು 15 ಲೇಟ್ ಆಗಿ ಬಿಡಿ, ಬಿಡಬೇಡಿ ಆಗುತ್ತೆ. ನಾವು ಏನಿಲ್ಲ, ಇನ್ನೂ 15,000 ಅಡ್ಡಿಲ್ಲ, ನಾವು ತಡ್ಕೋತೀವಿ. ಉಳಿದ ಎಲ್ಲರೂ ಅಲ್ಲ, ನಾ ಹೇರಿ ಎಲ್ಲ ಹೇಳ್ದಂಗೆ ಬಿಜೆಪಿ ಪಾಟೀಲ್ರು ಬಹಿರಂಗವಾಗಿ ಹೇಳಿದ್ರು, ನೋವಾಗಿದೆ ಕ್ಷೇತ್ರ ಜನರಿಗೆ, ನೋವಾಗಿದೆ ರಾಜ್ಯ ಜನರಿಗೆ, ನೋವಾಗಿದೆ ಡಿಲೇ ಮಾಡಿರೋದ್ರಿಂದ, ಇನ್ನೂ ಡಿಲೇ ಮಾಡಬಾರ್ದು ಓಪನ್ ಸ್ಟೇಟ್ಮೆಂಟ್ ಸರ್. ಅವ್ರ ಅಭಿಪ್ರಾಯ ನಾವು ನೋಡಿ, ಅವರು ಯಡಿಯೂರಪ್ಪನವರು ಅಥವಾ ಅಮಿತ್ ಶಾ ಅವ್ರ ಬಗ್ಗೆ ವಿಶ್ವಾಸ ಇದೆ.